ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕೊರೋನಾ ರೂಪಾಂತರಿಯ ಆತಂಕ. ಕರುನಾಡಲ್ಲಿ ಕೋವಿಡ್ JN1 ಭೀತಿ ಶುರುವಾಗಿದೆ. ಇವತ್ತು ಸೋಂಕಿತರ ಕೋವಿಡ್ ರಿಪೋರ್ಟ್ ಹೊರಬೀಳೋ ಸಾಧ್ಯತೆ. 32 ಜನ ಸೋಂಕಿತರ ಸ್ಯಾಂಪಲ್ ಸಂಗ್ರಹಿಸಿತ್ತು ಆರೋಗ್ಯ ಇಲಾಖೆ. ಸೋಂಕಿತರ ಸ್ಯಾಂಪಲ್ಸ್ ಜಿನೋಮಿಕ್ ಸೀಕ್ವೆನ್ಸ್ಗೆ ಕಳಿಸಿದ್ದಾರೆ ಅಧಿಕಾರಿಗಳು. ಜಿನೋಮಿಕ್ ಸೀಕ್ವೆನ್ಸ್ ರಿಪೋರ್ಟ್ನಿಂದ JN1 ಭವಿಷ್ಯ ಗೊತ್ತಾಗುತ್ತೆ. ಈಗಾಗಲೇ ರಾಜ್ಯದಲ್ಲಿ ಕೊರೋನಾದಿಂದ 3 ಸಾವುಗಳಾಗಿವೆ. ಮೃತರ ಸ್ಯಾಂಪಲ್ಗಳನ್ನು ಸಹ ಜಿನೋಮಿಕ್ ಸೀಕ್ವೆನ್ಸ್ಗೆ ರವಾನೆ ಮಾಡಲಾಗಿದೆ. ಇವತ್ತು ರಿಪೋರ್ಟ್ ಹೊರಬೀಳೋ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ವಿದ್ಯಾ, 32 ಸ್ಯಾಂಪಲ್ಗಳನ್ನ ಈಗಾಗಲೇ ಆರೋಗ್ಯ ಇಲಾಖೆ ಕಳಿಸ್ಕೊಟ್ಟಿದೆ. ಇವತ್ತು ರಿಸಲ್ಟ್ ಬರೋ ಸಾಧ್ಯತೆ ಇದೆ. ಯಾವ ರೀತಿ ಒಂದು ಆತಂಕ ಇದೆ ಇಡೀ ರಾಜ್ಯದಲ್ಲಿ? ಖಂಡಿತವಾಗ್ಲೂ ಭಾವನಾ, ಈಗ ಆಲ್ರೆಡಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಹೆಚ್ಚು ಈಗ ಆಲ್ರೆಡಿ ನಮ್ಗೆ ಆತಂಕ ಸೃಷ್ಟಿ ಮಾಡಿರೋದು ಅಂತ ಹೇಳಿದ್ರೆ, ಪಾಸಿಟಿವ್ ರೇಟ್ ಕಡಿಮೆ ಆಗ್ಬೇಕಾಗಿತ್ತು, ಆದ್ರೆ ಪಾಸಿಟಿವ್ ರೇಟ್ ಕಡಿಮೆ ಸಂಖ್ಯೆಯಲ್ಲಿ ಅವರು ಕೊರೋನಾ ಟೆಸ್ಟ್ ಮಾಡಿದ್ರು ಕೂಡ ಪಾಸಿಟಿವ್ ರೇಟ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು ಒಂದು ರೀತಿಯಾಗಿ ಆತಂಕ ಸೃಷ್ಟಿಯಾಗಿರುವಂತದ್ದು. ಈಗ ಆಲ್ರೆಡಿ ನವೆಂಬರ್ ಏನಿರುತ್ತೆ, ಈ ಡಿಸೆಂಬರ್ ಇರಬಹುದು, ಅದ್ರ ಜೊತೆಗೆ ಜನವರಿ ತಿಂಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಬಾರ್ದು. ಆಗ ಮಾತ್ರ ಸಾಕಷ್ಟು ಗಾಬರಿ ಆಗುವಂತಹ ಸಾಧ್ಯತೆ ಇರಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಆರೋಗ್ಯ ಇಲಾಖೆ ಹೇಳಿರುವಂತದ್ದು. ಆದ್ರೆ ಪಾಸಿಟಿವ್ ರೇಟ್ ಈಗ ಆಲ್ರೆಡಿ ಇನ್ನ ನವೆಂಬರ್ಗೆ ನವೆಂಬರ್ ಮುಗ್ದಿದೆ, ಅದರ ಜೊತೆಗೆ ನವೆಂಬರ್ ತಿಂಗಳಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಇತ್ತು. ಇನ್ನು ಜನವರಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಕ್ಟಿವ್ ಕೇಸ್ಗಳಾಗುವಂತಹ ಪ್ರಕರಣಗಳು ಈಗ ಆಲ್ರೆಡಿ ಹೆಚ್ಚಾಗಿ ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಪಾಸಿಟಿವ್ ಕೇಸ್ ಜೊತೆಗೆ ಪ್ರಕರಣಗಳು ಆಕ್ಟಿವ್ ಆಗ್ತಾ ಇರುವಂತದ್ದು ಸಾಕಷ್ಟು ಆತಂಕಕ್ಕೆ ಸೃಷ್ಟಿಯಾಗಿರುವಂತದ್ದು. ನಾವು ಡಿಸೆಂಬರ್ 18 ನಾವು ನೋಡ್ತಾ ಹೋದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಆಲ್ರೆಡಿ ಪಾಸಿಟಿವ್ ರೇಟ್ ಕೂಡ ಹೆಚ್ಚಾಗ್ತಾ ಇರುವಂತದ್ದು, ಆಕ್ಟಿವ್ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಡಿಸೆಂಬರ್ 18 58 ಆಕ್ಟಿವ್ ಪ್ರಕರಣಗಳಿದ್ದಂತದ್ದು ಈಗ ನಾವು ನೋಡೋದಾದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಏರಿಕೆ ಆಗಿರುವಂತದ್ದು. ಸೊ ಸಾಕಷ್ಟು ದಿನದಿಂದ ದಿನಕ್ಕೆ ಈಗ ಆಲ್ರೆಡಿ ನಿನ್ನೆಯ ಪಾಸಿಟಿವ್ ರೇಟ್ ಅನ್ನ ನಾವು ನೋಡೋದಾದ್ರೆ 106 ಆಗಿದೆ. ನಾವು 18 ಹೋಲಿಕೆ ಮಾಡಿದ್ರೆ ಡಬಲ್ ಆಗಿರುವಂತದ್ದು ಪಾಸಿಟಿವ್ ರೇಟ್. ಇದೊಂಥರ ಆತಂಕ ಸೃಷ್ಟಿ ಮಾಡುವಂತದ್ದು. ಅದರ ಜೊತೆಗೆ ಇವತ್ತು ಸಾಕಷ್ಟು ಸ್ಯಾಂಪಲ್ಗಳ ರಿಸಲ್ಟ್ ಕೂಡ ಬರಬೇಕಾಗಿದೆ. ಆ ರಿಸಲ್ಟ್ ನಲ್ಲಿ ಯಾವ ರೀತಿಯಾಗಿರುತ್ತೆ ಅಥವಾ ತುಂಬಾ ಸ್ಟ್ರಾಂಗ್ ಆಗಿದೆಯಾ ಅನ್ನುವಂಥದ್ದು ಕೂಡ, ಈ ವೈರಸ್ ಎಷ್ಟರ ಮಟ್ಟಿಗೆ ಹರಡುತ್ತೆ ಅನ್ನುವಂಥದ್ದು ಕೂಡ ಮುಖ್ಯವಾಗುತ್ತೆ. ಯಾಕಂದ್ರೆ ಬೇಗ ಹರಡುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಆಲ್ರೆಡಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಆರೋಗ್ಯ ಇಲಾಖೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿಗೆ ಬೇಗ ಸೋಂಕಿತರಾಗ್ತಾರೆ ಜನ ಅನ್ನುವಂಥದ್ದು ಕೂಡ ಇಲ್ಲಿ ಕೇಳ್ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಬರುವಂತಹ ಸ್ಯಾಂಪಲ್ ನಲ್ಲಿ ಯಾವ ರೀತಿ ಇರುತ್ತೆ, ಏನ್ ರಿಪೋರ್ಟ್ ಬರುತ್ತೆ ಅನ್ನುವಂಥದ್ದು ಕೂಡ ಬಹು ಮುಖ್ಯವಾಗುತ್ತೆ ಭಾವನಾ. ಎಸ್, ಧನ್ಯವಾದ ವಿದ್ಯಾ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.